ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಟು ವಿಶ್ಫುಲ್ ಅಡುಗೆ ಮನೆ. ಕೇವಲ 5 ನಿಮಿಷದಲ್ಲಿ ಮೈದಾ, ಕಡಲೆ ಹಿಟ್ಟು, ಗೋಧಿ ಹಿಟ್ಟು ಇಲ್ಲದೆ ಸೊಪ್ಪು ಬಳಸಿ ಸೂಪರ್ ಹೆಲ್ದಿಯಾಗಿ ಬ್ರೇಕ್ಫಾಸ್ಟ್, ಲಂಚ್, ಡಿನ್ನರ್ಗೆ ಆರೋಗ್ಯಕರವಾದ ರೆಸಿಪಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನಾನು ಮೊದಲಿಗೆ ಒಂದು ಕಟ್ಟು ಪಾಲಕ್ ಸೊಪ್ಪನ್ನ ತಗೊಂಡು ನೀಟಾಗಿ ವಾಶ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಮಿಕ್ಸಿ ಜಾರಿಗೆ ಅಷ್ಟನ್ನು ಹಾಕಿ ಹಸಿಮೆಣಸಿನಕಾಯಿ 1-4 ತಗೊಂಡಿದ್ದೀನಿ. ಖಾರ ಎಷ್ಟು ಬೇಕೋ ಅದು ನೋಡಿ ಹಾಕ್ಕೊಳ್ಳಿ. ಶುಂಠಿ 1 ಇಂಚು ಇಷ್ಟನ್ನು ಹಾಕಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು. ನೋಡಿ, ಈ ಥರ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಂಬರ್ಬೇಕು. ನಾನಿಲ್ಲಿ ಒಂದು ಪಾತ್ರೆ ತಗೊಂಡಿದ್ದೀನಿ, ಒಂದು ದೊಡ್ಡ ಬೌಲ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಉಪ್ಪು, ಉಪ್ಪನ್ನು ಹಾಕಿ ಅಕ್ಕಿ ಹಿಟ್ಟು ಕಲಸೋ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾವು ಪೇಸ್ಟ್ ಮಾಡ್ಕೊಂಡಿದ್ವಲ್ಲ, ಆ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಪಾಲಕ್ ಸೊಪ್ಪಿನ ಪೇಸ್ಟು ತುಂಬಾ ರುಚಿ ಕೊಡುತ್ತೆ. ಅದೇ ಬೌಲಿಗೆ ಒಂದು ಸ್ವಲ್ಪ ನೀರು ಹಾಕಿ ಹಾಕ್ಕೊಳ್ತಾ ಇದ್ದೀನಿ. ಎಲ್ಲ ಅಕ್ಕಿ ಹಿಟ್ಟಿಗೂ ಪಾಲಕ್ ಸೊಪ್ಪಿನದು ಮಿಕ್ಸ್ಚರು ಕಲಸೋ ಥರ ಕಲಿಸ್ಕೊಬೇಕು ನಾವು. ಅದಕ್ಕೆ ಫುಲ್ ಬೆರ್ತೋಗ್ಬೇಕು, ಆ ಥರ ಮಿಕ್ಸ್ ಮಾಡಬೇಕು. ನಮ್ಗೆ ಅವಾಗಲೇ ನಾವು ಮಾಡೋ ರೆಸಿಪಿ ಸೂಪರಾಗಿ ಬರೋದು. ಸ್ವಲ್ಪ ಕರಿಬೇವಿನ ಸೊಪ್ಪು, ಜೀರಿಗೆ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಈರುಳ್ಳಿನ 1 ಸಣ್ಣದಾಗಿ ಕಟ್ ಮಾಡಿ ತಗೊಂಡಿದ್ದೀನಿ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಇಲ್ಲಿವರೆಗೆ ನೀರು ಹಾಕೊಳ್ದೇ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಬಿಸಿ ನೀರನ್ನು ಹಾಕೊಳ್ತಾ ಇದ್ದೀನಿ, 1 ಸ್ಪೂನಿನ ಸಹಾಯದಿಂದ ಕಲಸ್ಕೊಳ್ತಾ ಇದ್ದೀನಿ. ನಾವು ಬಿಸಿ ನೀರನ್ನ ಹಾಕೋದ್ರಿಂದ ರೊಟ್ಟಿ ಒಡೆದೋಗಲ್ಲ, ತಟ್ಟುವಾಗಲೂ ಕೂಡ ನೀಟಾಗಿ ಬರುತ್ತೆ. ನಾವೆಲ್ಲ ಮಸಾಲ ಹಾಕೋದ್ರಿಂದ ರುಚಿಯಾಗಿ ಕೂಡ ಇರುತ್ತೆ, ಹೆಲ್ದಿಯಾಗಿ ಕೂಡ ಇರುತ್ತೆ. ನೋಡಿ, ಈ ಥರ ಗಟ್ಟಿಯಾಗಿ ಕಲಸ್ಕೊಬೇಕು. ನಾವು ಮಾಮೂಲು ರೊಟ್ಟಿ ಮಾಡ್ತೀವಲ್ಲ, ಅದಕ್ಕೆ ಕಲಸ್ಕೊಂಡು 1 ಸ್ಪೂನ್ ಎಣ್ಣೆ ಹಾಕಿ ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀನಿ, ಗಟ್ಟಿಯಾಗಬಾರ್ದು ಅಂತೇಳಿ. ನೋಡಿ, ಅದಕ್ಕೆ ತಗೊಂಡಿದ್ದೀನಿ, ಸಣ್ಣ ಸಣ್ಣ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಮಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮಾಮೂಲು ನಾವು ಅಕ್ಕಿ ರೊಟ್ಟಿನ ಹೇಗೆ ಮಾಡ್ತೀವೋ ಆ ಥರನೇ ಮಾಡ್ಬೋದು. ನಮಗೆ ತಟ್ಟಕ್ಕೆ ಬರಲಿಲ್ಲ ಅಂದರೆ ಒಂದನ್ನು ಲಟ್ಟಿಸ್ ತೋರಿಸ್ತಾ ಇದ್ದೀನಿ. ನೋಡಿ, ಈ ಥರ ಲಟ್ಟಿಸ್ಕೋಬೋದು. ಬೆಳಗ್ಗೆನೆ ಬೇಗ ಕೂಡ ಆಗುತ್ತೆ ಈ ರೆಸಿಪಿ, ಮಾಡಿ ಎತ್ತಿಟ್ಕೊಬೋದು. ಒಂದಕ್ಕೊಂದು ಅಂಟಲ್ಲ, ಒಂದ್ರ ಮೇಲೆ ಹಾಕಿದ್ರೂ ನಡೆಯುತ್ತೆ. ನೋಡಿ, ಇವಾಗ ತಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಕೆಳಗಡೆ ಹಿಟ್ಟು ಹಾಕೋದ್ರಿಂದ ಅಂಟೋದು ಇಲ್ಲ, ತುಂಬಾ ಟೇಸ್ಟಿ ಆಗಿರುತ್ತೆ. ಪಾಲಕ್ ಸೊಪ್ಪು ಹಾಕಿರೋದ್ರಿಂದ ಹೆಲ್ದಿ ಆಗಿರುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಬರ್ತಾ ಇದೆ. ನಿಮ್ಗೆ ಇಷ್ಟ ಇದ್ರೆ ಅದ್ರ ಮೇಲೆ ಎಳ್ಳು ಹಾಕೊಬೋದು, ಎಳ್ಳು ಹಾಕೋದ್ರಿಂದ ನೋಡೋಕ್ಕೂ ಚೆನ್ನಾಗಿರುತ್ತೆ, ಹೆಲ್ತ್ಗೂ ತುಂಬ ಒಳ್ಳೇದು. ನೋಡಿ, ರೆಡಿ ಇದೆ ರೊಟ್ಟಿ. ನಾನು ಇನ್ನೊಂದನ್ನ ತಟ್ಟ ತೋರಿಸ್ತೀನಿ. ಅದೇ ಥರ ಎಳ್ಳನ್ನು ನೀಟಾಗಿ ಉದುರಿಸಿ ತಟ್ಟಬೇಕು. ನೋಡಿ, ಎಷ್ಟು ಚೆನ್ನಾಗಿ ಬರ್ತದೆ ನಮ್ಮ ರೊಟ್ಟಿ. ಪಾಲಕ್ ಸೊಪ್ಪು ತಿನ್ನಲ್ಲ ಅಂತ ಮಕ್ಳು ಹೇಳಿದ್ರು ಕೂಡ ಇದ್ರೊಳಗಡೆ ಮಿಕ್ಸ್ ಮಾಡಿದ್ರೆ ಅವ್ರಿಗೆ ಪಾಲಕ್ ಸೊಪ್ಪು ಅಂತಲೂ ಗೊತ್ತಾಗಲ್ಲ, ತುಂಬಾ ಟೇಸ್ಟಿ ಆಗಿರುತ್ತೆ. ನೋಡಿ, ರೆಡಿ ಇದೆ. ಹೆಂಚನ್ನ ಬಿಸಿ ಮಾಡೋಕ್ಕಿಟ್ಟಿದ್ದೆ, ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. 1 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ, ತುಪ್ಪ ಬೇಕಿದ್ರೂ ಹಾಕೋಬಹುದು. ನಾವು ಈ ರೊಟ್ಟಿನ ಹೈ ಫ್ಲೇಮಲ್ಲೇ ಬೇಯಿಸ್ಕೊಬೇಕು, ಎರಡೂ ಕಡೆ ಬೇಯಿಸ್ಕೊಬೇಕು. ನೋಡಿ, ಎರಡೂ ಕಡೆ ಎಣ್ಣೆ ಹಾಕೊಳ್ತಾ ಇದ್ದೀನಿ, ತುಪ್ಪ ಇಷ್ಟ ಇದ್ರೆ ತುಪ್ಪ ಹಾಕ್ಬೋದು. ನೋಡಿ, ಎಷ್ಟು ಚೆನ್ನಾಗಿದೆ ನೋಡಕ್ ಕೂಡ. ತುಂಬಾನೇ ಹೆಲ್ದಿ ರೆಸಿಪಿ ಪಾಲಕ್ ಸೊಪ್ಪಿನ ರೊಟ್ಟಿ. ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.